ಎಲೆಕ್ಷನ್ ಭರ್ಜರಿ ಹೋರಾಟ ಮಾಡಿದ್ರೆ ನಿನ್ನೆ ಮತದಾನ ಆಗಿದೆ, ಇವತ್ತೇನು? ನಮ್ಮ ಚುನಾವಣೆಯ ದಿನ ನಿನ್ನೆ ಮುಗ್ದಿದೆ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಫೇಸ್ ಟು ಅಲ್ಲಿ ನಡೆದಿದ್ದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ಹಿರಿಯ ನಾಯಕರು ಶ್ರೀ ಬಿ ಎಸ್ ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ವಿಜಯೇಂದ್ರ ಅವರು, ನಮ್ಮ ಎಲ್ಲ ಇಲ್ಲಿ ಸ್ಥಳೀಯ ಮುಖಂಡರು, ನಮ್ಮ ಕಾರ್ಯಕರ್ತ ಸಹೋದರ ಸಹೋದರಿಯರು, ನಮ್ಮ ಮಾಧ್ಯಮದ ಮಿತ್ರರು, ಹಾಗೂ ಇಲ್ಲಿ ನಮ್ಮ ಜೊತೆ ನಮ್ಮ ವಾಲಂಟಿಯರ್ ಫೋರ್ಸ್ ಇದ್ರು, ಅನೇಕ ಸಾರ್ವಜನಿಕರು ಕೂಡ ನಮ್ಗೆ ಬಹಳ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಗೆ 70% ಪೋಲಿಂಗ್ ಆಗಿದ್ದು ಕೂಡ ಬಹಳ ಸಂತೋಷ ಆಯ್ತು. ಅದು ಕೇಳಿ ಒಂದ್ ಸ್ವಲ್ಪ ಅದು ಜಾಸ್ತಿನೂ ಆಗಿದೆ, ಇನ್ನೂ ಜಾಸ್ತಿ ಆಗ್ಬೇಕು ಅಂತ ಆ ಉದ್ದೇಶದಿಂದ ನಾವು ಕೆಲಸವನ್ನು ಮಾಡ್ತೀವಿ. ಆದ್ರೆ ಈ ಒಂದು ಒಳ್ಳೆ ಸಂಖ್ಯೆ ಬಂದಿರೋದು ಕೂಡ ಸಂತೋಷ ಪಡಬೇಕಾಗಿದೆ. ನಮ್ಮ ಮತ್ತಾರು ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹೇಳ್ತಾ ನಿಮ್ಮ ಪ್ರಶ್ನೆಗಳೇನು? ಇಲ್ಲ, ಅಫ್ಕೋರ್ಸ್ ಪ್ರಚಾರ ಮುಗ್ದಿದ ನಂತರ ಇವಾಗ ಒಂದ್ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗಿದೆ. ಎಲ್ಲೆಲ್ಲಿ ನಾವು ಸರಿಯಾಗಿ ಮಾಡಿದ್ವಿ, ಏನೇನ್ ಮಾಡಬಹುದು ನೆಕ್ಸ್ಟ್ ಟೈಮ್ಗೂ ಕೂಡ ಅಧ್ಯಯನ ಮಾಡ್ಬೇಕಾಗಿದೆ. ಇನ್ನೂ ಅದು ಗೊತ್ತಿದೆ, ಈ ನೆನ್ನೆ ಮುಗ್ದಿರೋದ್ರಿಂದ ಇವಾಗ ಇನ್ನೂ ಮಾಹಿತಿ ಬರ್ತಾ ಇದೆ. ಬಂದಿದ ನಂತರ ಒಂದ್ ಸ್ವಲ್ಪ ಅಧ್ಯಯನ ಮಾಡಬಹುದು. ಒಳ್ಳೆ ಅನುಭವ, ಒಳ್ಳೇದು ಆಗಿದ್ದು, ಏನೇನ್ ತಪ್ಪುನು ಏನೇನ್ ಮಾಡಿದ್ವಿ ಅದೆಲ್ಲಾನು ಒಳ್ಳೇದಾಗಿದೆ, ಒಳ್ಳೆ ಅನುಭವ ಆಗಿದೆ. ಅದು ಆ ಭಾವನಾತ್ಮಕ ಸಂಬಂಧ ಇರೋದು ಅರಮನೆಗೆ ಸಂಬಂಧಪಟ್ಟಿರೋದು ಆ ಸ್ಥಳಕ್ಕೆ. ಅದು ವೈಯಕ್ತಿಕವಾಗಿ ಜನರು ನಮ್ಮ ಯೋಗ್ಯತೆನೆ ಅದ್ರ ಬಗ್ಗೆನೆ ಅವ್ರು ತೀರ್ಮಾನ ಮಾಡಿರುವಂತದ್ದು, ಆದ್ರೆ ಅದು ಆ ಸಂಬಂಧ ಯಾವಾಗ್ಲೂ ಇದ್ದೇ ಇರುತ್ತೆ. ಅದನ್ನು ಕೂಡ ಕಾಪಾಡಿಕೊಂಡು ನಾವು ಮುಂದುವರಿತೀವಿ. ಇಲ್ಲ, ಅದಕ್ಕಾಗಿ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಎಷ್ಟೇ ಆದ್ರೂ ಅರಮನೆ ಕೊಡುಗೆ ಕೆಲಸ ಎಲ್ಲ ಇರ್ಬೋದು, ಆದ್ರೆ ಅವ್ರ ಪ್ರೀತಿ ಶಾಶ್ವತವಾಗಿರುವಂತದ್ದು ನಾವು ಚಿರಋಣಿ ಆಗಿದೆ. ಈ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಬಿಜೆಪಿಯ ಕೋಆರ್ಡಿನೇಷನ್ ಬಗ್ಗೆ ನಮ್ಮ ಮೈಸೂರು ಭಾಗದಲ್ಲಿ ಒಂದು ನಿಜವಾಗ್ಲೂ ನಮ್ಗೆ ಪ್ಲಸ್ ಅಂತ ಪ್ಲಸ್ ಪರ್ಸನ್ ಬೇಕಾದಷ್ಟು ಹೇಳಿದೀನಿ. ಅದು ಎಲ್ಲ ರೀತಿಯ ಕೋಆರ್ಡಿನೇಷನ್ ಏನೇನು ಮಾಡ್ಬೇಕಾಗಿತ್ತು ಎಲ್ಲ ರೀತಿಯ ಒಂದು ಹೊಂದಾಣಿಕೆಯಿಂದ ಆಯ್ತು. ನನಗೆ ಗೊತ್ತಿದೆ, ಬೇಸಿಗೆ ಕಾಲ ಬಿಸಿಲಿತ್ತು, ಅದು ಒಂದ್ ಚಾಲೆಂಜ್ ಆಗಿತ್ತು. ಬಿಕಾಸ್ ಬೆಳಗ್ಗೆಯಿಂದ ಐ ಮೀನ್ ಎಸ್ಪೆಷಲಿ ಮಧ್ಯಾಹ್ನ ಎಲ್ಲ ಕಷ್ಟ ಆಗ್ತಾ ಇತ್ತು ಪ್ರಚಾರ ಮಾಡಕ್ಕೆ, ಜನರು ಬರ್ತಾ ಇರ್ಲಿಲ್ಲ ಆಚೆ, ಅದೂ ಕೂಡ ಆಗ್ತಾ ಇತ್ತು. ಬಟ್ ನಾವು ಹೋಗುವಾಗ ಎಲ್ಲರೂ ಬಂದ್ರು, ಅದಕ್ಕೂ ಕೂಡ ನಾವು ಅವ್ರ ಕೃತಜ್ಞತೆಗಳು ಹೇಳ್ಬೇಕು. ಅಷ್ಟು ಬಿಸಿಲಲ್ಲೂ ಕೂಡ ಎಷ್ಟೋ ಕಡೆ ಜನರು ಬರ್ತಾ ಇದ್ರು ಆಚೆಗೆ, ನಮ್ಮ ಹೇಳ್ಬೇಕು ಏನೇನ್ ಹೇಳ್ಬೇಕಾಗಿತ್ತು ಭಾಷಣ ಎಲ್ಲಾನು ಕೇಳ್ತಾ ಇದ್ರು. ಅದ್ ಬಿಟ್ರೆ ಆಫ್ ಕೋರ್ಸ್ ಇದು ಬಹಳ ವಿಸ್ತಾರವಾದ ಒಂದು ಕ್ಷೇತ್ರ, ಸೊ ಅದಕ್ಕೆ ಎಲ್ಲಾ ಕಡೆ ಹೋಗೋದು ಕೂಡ ಒಂದು ಸವಾಲಾಯ್ತು. ಇಲ್ಲ, ಆಫ್ ಕೋರ್ಸ್ ಆದಷ್ಟು ಪ್ರಚಾರ ಇಲ್ದೇ ಇರೋದ್ರಿಂದ ಒಂದ್ ಸ್ವಲ್ಪ ರುಟೀನ್ ರಿಲ್ಯಾಕ್ಸ್ ಆಗಿರ್ಬೋದು, ಆದ್ರೆ ಇಲ್ಲಿ ಇನ್ನು ಕಾರ್ಯಕ್ರಮಗಳು ಇದಾವೆ, ಅದೆಲ್ಲಾನು ಆದಷ್ಟು ನಾವು ಭಾಗವಹಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಏನು ನಮ್ಗೆ ಮಾಹಿತಿ ಮಾಡಿಲ್ಲ, ನಾನು ಬರ್ತೀನಿ ಅಂತ ಹೇಳಿದೀನಿ. ಅದು ಸಾಯಂಕಾಲ ಒಳಗೆ ಬಹುಶಃ ಅಥವಾ ನಾಳೆ ಅದು ನಿಮ್ಗೆಲ್ಲರಿಗೂ ಅದ್ರ ಬಗ್ಗೆ ಸ್ಪಷ್ಟ ಸಿಗುತ್ತೆ. ಫಸ್ಟ್ ಟೈಮ್ ನೇರವಾಗಿ ಚುನಾವಣೆಗೆ ಭಾಗವಹಿಸಿದ್ರಿ, ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ಅದರಿಂದ ನೋಡಿದ್ರಿ? ಈಗ ಪ್ರಜಾತಂತ್ರ ವ್ಯವಸ್ಥೆ ಒಂದು ಒಳ್ಳೆ ವ್ಯವಸ್ಥೆ, ಯಾಕಂದ್ರೆ ಇಲ್ಲಿ ನಾವು ನಿಜವಾಗ್ಲೂ ನಮ್ಮ ಯೋಗ್ಯತೆಯನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ನಾವು ಒಂದು ಸಾಮರ್ಥ್ಯ ವ್ಯಕ್ತಿ ಅಂತ ಈ ಜವಾಬ್ದಾರಿಗೆ ನಾವು ಒಂದು ನಮ್ಗೆ ಒಂದು ಸಾಮರ್ಥ್ಯ ಇದೆ ಅಂತ ತೋರಿಸ್ಕೊಡ್ಬೇಕಾಗಿದೆ. ಅದೇ ಒಂದು ಒಳ್ಳೆಯ ಏನ್ ಹೇಳಿ ವ್ಯವಸ್ಥೆ ಅಂತ, ಯಾಕಂದ್ರೆ ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪ್ರತಿನಿಧಿಯಾಗಿ ಅವರ ಆಕಾಂಕ್ಷೆಗಳು ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಮಂಡಿಸಬೇಕಾಗಿದೆ. ಸೊ ಅದಕ್ಕೆ ಒಂದು ಇದು ಒಂದು ಒಳ್ಳೆ ವ್ಯವಸ್ಥೆ. ಮತದಾನದಲ್ಲಿ ಹಣದ ಪ್ರಭಾವ ಎಷ್ಟು ಪ್ರಮಾಣದಲ್ಲಿ ಬೀರಿದೆ ಅಂತ ನಿಮ್ಗೆ ನಿಮ್ಮ ಕ್ಷೇತ್ರವನ್ನು ನೋಡಿದಾಗ? ಇದು ಐ ಥಿಂಕ್ ಹೋದ ಸತಿ 69% ಆಗಿತ್ತು, ಈ ಸತಿ 70% ಮುಟ್ಟಿದೆ. ಸೊ ಅದು ಒಂದ್ ಸ್ಥಿರತೆ ಇದೆ, ಅದು ಇನ್ನೂ ಹೆಚ್ಚು ಮಾಡಬೇಕು. ಮತದಾನ ಮಾಡುವಂತ ವಿಚಾರಕ್ಕೆ ಹಣ ಸಾಕಷ್ಟು ಕಡೆ ಹಣವನ್ನು ಹಂಚಿದ್ರು ಮಾಡಿದ್ರು ಅದು ಯಾವ ರೀತಿಯ ಪ್ರಭಾವ ಬೀರುತ್ತೆ? ಇಲ್ಲ ನೋಡಿ, ಅದು ನನ್ನ ಪ್ರಕಾರ ಸರಿಯಾದ ಮಾಹಿತಿ ಇಲ್ಲ. ಅದ್ ಮಾಡಿರ್ಬೋದು ಅವರು, ಮಾಡಿದ್ರು ಸಹ ಜನರು ಅಂತ್ಯದಲ್ಲಿ ಅವರ ಆಕಾಂಕ್ಷೆಗಳು ಯಾರು ಅದನ್ನ ಪ್ರತಿನಿಧಿಸ್ತವರು ಅವ್ರಿಗೇನೆ ಓಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಎಷ್ಟು ಮತಗಳ ಅಂತರದಲ್ಲಿ ಗೆಲುವು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ನಾನು ಹೇಳಿದೀನಿ, ನಿಮ್ಗೆ ಬಿಟ್ಟಿರೋದು, ನಾನು ಅಷ್ಟೊಂದು ಅಧ್ಯಯನ ಮಾಡಿಲ್ಲ. ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ, ಕಂಫರ್ಟಬಲ್ ಆಗಿ ನಾವು ವಿನ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.